ಇದೀವ ಕಾಂಗ್ರೆಸ್ದವರಿಗೆ ಸೀಟಿಂದ ನಾವೇನು ರಾಜೀನಾಮೆ ಕೊಡಿ ಅಂತ ಹೇಳಿದೀವ ಅವ್ರ ಪಕ್ಕದಲ್ಲೇ ಹೇಳಿದ್ದಾರೆ ಭ್ರಷ್ಟಾಚಾರ ಮುರುಗೇಶ್ ನಿರಾಣಿ 2000 ಕೋಟಿ ಹೈಕಮಾಂಡರಿಗೆ ಕೊಟ್ಟಿದ್ದಾರೆ ಅಂತ ನಿನ್ನೆ ನೀವೇ ತಮ್ಮ ಮಾಧ್ಯಮ ಮುಖಾಂತರ ದೃಶ್ಯ ಮಾಧ್ಯಮ ಮುಖಾಂತರ ನೀವೇ ಪ್ರದರ್ಶನ ಮಾಡಿದ್ರೆ ನಾವೇನಾದ್ರು ಹೇಳಿದೀವ ಕಾಂಗ್ರೆಸ್ದವರು ಇನ್ಯಾರು ಹೇಳಿಲ್ಲ ಅವ್ರ ಪಕ್ಕದಲ್ಲೇ ಅವರು ಹೇಳಿದ್ದಾರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಹಾಗಾಗಿ ಜನ ನೋಡ್ತಾ ಇದ್ದಾರೆ ಇದನ್ನ ಈ ಸರ್ಕಾರ ಯಾವತ್ತು ದರಿದ್ರ ತೊಲಗುತ್ತೋ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರುತ್ತೋ ನಾವು ಯಾವಾಗ ಓಟಾ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತೀವೋ ಸ್ಥಿರವಾದ ಸರ್ಕಾರ ಬಡವರ ಪರ ಕಾರ್ಯಕ್ರಮ ಕೊಡುವಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು ಕೇವಲ ಶಿಕಾರಿಪುರ ಶಿವಮೊಗ್ಗ ಮಾತ್ರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಮ್ಮ ಭದ್ರಾವತಿಗೆ ಏನು ಹಣವನ್ನು ವಿಶೇಷ ಅನುದಾನ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅದರ ಜೊತೆಗೆ ನಮ್ಮ ಮೇಲೆ ಮಾಡಿರತಕ್ಕಂತ ಸುಳ್ಳು ಆರೋಪದ ಮೇಲೆ ನಾನು ಹೇಳಿದ್ದೆ ಇದು ಶಿವಮೊಗ್ಗ ಚಲೋ ಕಾರ್ಯಕ್ರಮದಲ್ಲಿ 6 ತಿಂಗಳೊಳಗೆ ಯಡಿಯೂರಪ್ಪನವರು ಹೇಳಿದ್ದಾರೆ ಅವರ 6 ತಿಂಗಳಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು 3 ತಿಂಗಳಲ್ಲಿ ಹೇಳಿದ್ದಾರೆ ಅವರ ದುರಾಡಳಿತವನ್ನು ಎತ್ತಿ ಹಿಡಿಯುವಂಥ ಕೆಲಸ ನಮ್ಮ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅವರ ದುರಾಡಳಿತವನ್ನು ಬೇಸತ್ತು ಜನ ಈಗಾಗಲೇ ಜನ ಸಾಕಪ್ಪೋ ಬಿಜೆಪಿ ಭ್ರಷ್ಟ ಬಿಜೆಪಿ ಕೋಮುವಾದಿ ಪಕ್ಷ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಟ್ಟಿಟ್ಟು ಬುತ್ತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಒಳ್ಳೆ ಸರ್ಕಾರವನ್ನು ಕೊಡೋದ್ರ ಮುಖೇನ ಜನಪ್ರಿಯವಾದ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯ 158 ಪ್ರಣಾಳಿಕೆಯೊಳಗೆ ಬಿಡುಗಡೆ ಮಾಡಿದ್ರು 158ಕ್ಕೆ 158 ಪ್ರಣಾಳಿಕೆಯೊಳಗೆ ಬಿಡುಗಡೆ ಕಾರ್ಯಕ್ರಮ ನಿರ್ವಹಣೆ ಮಾಡಿರುತ್ತ ಯಾರು ಮುಖ್ಯಮಂತ್ರಿ ಇದ್ದಾರೆ ಅದು ಸಿದ್ದರಾಮಯ್ಯನವರನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದ್ರ ಜೊತೆಗೆ ಅನೇಕ 13 ಬಜೆಟ್ಗಳನ್ನು ಮಂಡಿಸಿ ಈ ರಾಜ್ಯದ ಜನಗಳ ಪಲ್ಸ ನೀಡಿದ್ದಾರೆ ಬಡವ್ರ ಪಲ್ಸ ನೀಡಿದು ಯಾವ ರೀತಿ ಬಡವರಿಗೆ ಸಹಾಯ ಮಾಡಬೇಕು ಆ ಯೋಜನೆಯನ್ನು ಇಟ್ಟಿರತಕ್ಕಂಥ ಸಿದ್ದರಾಮಯ್ಯನವರು ಭಾಳ ಒಂದು ಅರ್ಥಪೂರ್ವಕವಾದಂಥ ಮುಖ್ಯಮಂತ್ರಿಗಳಾಗಿದ್ದರು ಅವರು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅನೇಕ ಹಿರಿಯ ಸಾಮೂಹಿಕ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಲ್ಲರಿಗೂ ನಮಸ್ಕಾರ ಯಾವಾಗಲೂ ಲಾಭ ಆಗಿತ್ತು ಈ ಆಕಸ್ಮಿಕವಾಗಿ ಅವರೇನು ಬಹುಮತ ಸರ್ಕಾರನ ಅದು ನಮ್ಮ ಕಾಂಗ್ರೆಸ್ 17 ಜನ ಆಪರೇಷನ್ ಮಾಡ್ಕೊಂಡು ಕಿಚಡಿ ಮಾಡಿರೋದು ಅವ್ರಿಗೆ ಬಹುಮತ ಕೊಟ್ಟಿದ್ರು ಜನ ಅವ್ರಿಗೆ ಕೊಟ್ಟಿರತಕ್ಕಂಥ 104 ಜನ 113 ಜನ ಬಹುಮತಕ್ಕೆ ಬರೋಕಾಗಿರೋದು ಆದರೂ ಆಪರೇಷನ್ ಕಮಲ ಮಾಡೋದ್ರ ಮುಖಾಂತರ ಜನಗಳಿಗೆ ಶಾಸಕರಿಗೆ ಹಣದ ಆಮೇಶ ಒಡ್ಡಿ ಒಂದು ಪವಿತ್ರವಾದ ಸರ್ಕಾರ ಅಲ್ಲ ಇದು ಅಪವಿತ್ರವಾದಂಥ ಸರ್ಕಾರ ಈಗ ಜನ ನೋಡ್ತಾ ಇದ್ದಾರೆ ಸುಮ್ಮನೆ ಕೂತಿದ್ದಾರಾ ನಿಮಗೂ ಗೊತ್ತಿದೆಯಲ್ಲ ಅಪವಿತ್ರ ಸರ್ಕಾರ ಇದು